नमस्कार वीक्षकरे ना शटरी बार बेंडिंग चेक बीम वर्क नाव ड्राइंग रेडीमी ड्राइंग नम नर इन शटरींग ड्राइंग शटरींग ड्राइंग जो ना बीम ड्राइंग इटकी नो नेक्स्ट बीम ड्राइंग शटरींग ड्राइंगली नमें बीम नंबर मेंशन आ बीम नंबर नोड़को नावी अद्र प्रकार वर्क अंत चेक एर बीमु शेड्यूल नम हर इवग फस्ट ना शटरींगली ಯಾವ ಬೀಮ್ನ ಚೆಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಬೀಮ್ 14 ಇಲ್ಲಿ ನೋಡ್ತಿದ್ದೀರಾ ಇದು ಬೀಮ್ 14 ನಮಗೆ ಇಲ್ಲಿ ಬೀಮ್ ನಂಬರ್ ನೋಡ್ಕೊಂಡು ಅದರ ಪ್ರಕಾರ ನಾವು ಬೀಮ್ ಶೆಡ್ಯೂಲ್ ಅಲ್ಲಿ ಕೊಟ್ಟಿರ್ತಾರೆ ಅದು ಎಷ್ಟು ಬರಬೇಕು ಟಾಪ್ ಅಲ್ಲಿ ಎಷ್ಟು ಬರಬೇಕು ಬಾಟಮ್ ಅಲ್ಲಿ ಎಷ್ಟು ಬರಬೇಕು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬೀಮ್ 14 ಅನ್ನು ನಾನು ಇವಾಗ ಚೆಕ್ ಮಾಡ್ತೀನಿ ಬೀಮ್ 14 ಇಲ್ಲಿದೆ ಬೀಮ್ 14 ಅಲ್ಲಿ ನೋಡಿ ವೀಕ್ಷಕರೇ ನಮಗೆ ಇಲ್ಲಿ ಕಾಲಂ ನಂಬರ್ ನ ಮೆನ್ಷನ್ ಮಾಡಿರ್ತಾರೆ C84 B14 ಏನು ಕಾಲಂ ನಂಬರ್ ನೋಡಬೇಕು ಅಂತ ಹೇಳಿದ್ರೆ ನಮಗೆ ಯಾವ ಕಡೆಯಿಂದ ಬೀಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗೋಕ್ಕೋಸ್ಕರ ಕಾಲಂ ನಂಬರ್ ನ ನೋಡಬೇಕಾಗುತ್ತೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಬೀಮ್ 14 ತೋರಿಸಿದ್ದಾರೆ C84 ಹಾಗಾಗಿ ಈ ಕಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು ಇವಾಗ ನೋಡಿ ಟಾಪ್ ಅಲ್ಲಿ 20 ನೋಡಿ ಟಾಪ್ ಅಲ್ಲಿ 20 mm ಬಾರ್ ಕೊಟ್ಟಿದ್ದಾರೆ ಟಾಪ್ ಅಲ್ಲಿ ಹಾಗೇನೇ ಟಾಪ್ ಅಲ್ಲಿ ಎಕ್ಸ್ಟ್ರಾ ಬಾರ್ 20 mm ಸೋ ನಾವು ಇವಾಗ ಚೆಕ್ ಮಾಡೋಣ ಅದು ಕೊಟ್ಟಿದ್ದಾರ ಇಲ್ವಾ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟಾಪಲ್ಲಿ 20 mm ನ ಕೊಟ್ಟಿದ್ದಾರೆ 20 mm ರಾಡ್ನ ಕೊಟ್ಟಿದ್ದಾರೆ ಮತ್ತೆ ಟಾಪಲ್ಲಿ ಎಕ್ಸ್ಟ್ರಾ ಬಾರ್ 20 mm ನೇ ಕೊಟ್ಟಿದ್ದಾರೆ ನಮಗೆ ಡೌಟ್ ಆಗಬಹುದು ಡಯಾಫ್ತಿ ಬಾರ್ ಹೆಂಗೆ ಗೊತ್ತಾಗುತ್ತೆ ಅಂತ ನೋಡಿ ಇಲ್ಲೇನೇ ಕೊಟ್ಟಿದ್ದಾರೆ 20 mm ಅಂತ ಇದು ಟಾಪಲ್ಲಿ 20 mm ಮತ್ತೆ ಬಾಟಮ್ ಅಲ್ಲಿ 20 mm ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೋ ಇದು ಕರೆಕ್ಟ್ ಇದೆ ಹಾಗೇನೇ ಇವಾಗ ಎಕ್ಸ್ಟ್ರಾ ಬಾರ್ದು ಲೆಂತ್ ಅನ್ನು ಕೂಡ ಚೆಕ್ ಮಾಡೋಣ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಡ್ರಾಯಿಂಗ್ ಅಲ್ಲಿ ತೋರಿಸ್ತೀನಿ ಎಷ್ಟು ಕೊಡಬೇಕು ಅಂತ ಬೀಮ್ 14 1700 ಕೊಡಬೇಕು ಕಾಲಂ ಸಪೋರ್ಟ್ ಇಂದ 1700 ಇರಬೇಕು ಚೆಕ್ ಮಾಡೋಣ ಇವಾಗ 1700 ಇದೆ ಅಂತ ನೋಡಿ ಕಾಲಂ ಇಂದ ಚೆಕ್ ಮಾಡ್ತಿದೀವಿ ಎಕ್ಸ್ಟ್ರಾ ಬಾರ್ 1700 ನೋಡಿ ಇವರು 1800 1850 ತನಕ ಕೊಟ್ಟಿದ್ದಾರೆ ಕರೆಕ್ಟ್ ಇದೆ ಯಾಕಂತ ಹೇಳಿದ್ರೆ ನಾವು ರಾಡ್ನ ಸ್ವಲ್ಪ ಜಾಸ್ತಿ ಲೆಂತ್ ನೇ ಕೊಡಬೇಕಾಗುತ್ತೆ ಕೊಟ್ರೆ ಅದು ಇನ್ನು ಒಳ್ಳೆದಾಗಿರುತ್ತೆ ಇದು ವೀಕ್ಷಕರ ಕಂಟಿನ್ಯೂಸ್ ಬೀಮ್ ಹಾಗೆ ಚೆಕ್ ಮಾಡ್ತಾ ಹೋಗೋಣ ಬಾಟಮ್ ಅಲ್ಲಿ ನೋಡ್ತಾ ಇರಬಹುದು ಬಾಟಮ್ ಅಲ್ಲಿ ತೋರಿಸ್ತೀನಿ ಇವಾಗ ಬಾಟಮ್ ಅಲ್ಲಿ 16 mm ರಾಡ್ ಕೊಟ್ಟಿದ್ದಾರೆ ಹಾಗೇನೆ ಎಕ್ಸ್ಟ್ರಾ ಬಾರು ಬಾಟಮಲ್ಲಿ 16 mm ಇದೆ ಇವಾಗ ಸೈಟಲ್ಲಿ ನಾವು ನೋಡೋಣ 16 mm ಕೊಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಬಾಟಮಲ್ಲೂ ಕೂಡ 16 mm ಕೊಟ್ಟಿದ್ದಾರೆ ರಾಡ್ನ ಮತ್ತು ಎಕ್ಸ್ಟ್ರಾ ರಾಡು ಅಷ್ಟೇ 16 mm ಅದ್ರ ಲೆಂತ್ ನಮಗೆ 16 mm 8 ನೋಡಿ ಇವಾಗ ತೋರಿಸ್ತೀನಿ ಇಲ್ಲಿ ಬಾಟಮಲ್ಲಿ ನಮಗೆ ಲೆಂತನ್ನು ಕೊಟ್ಟಿರಲ್ಲ ನೋಡಿ 14 ಇಲ್ಲಿ 500 ಬಿಡಬೇಕು ಮತ್ತು ಬಾಟಮಲ್ಲಿ ಇಲ್ಲಿ 800 ಬಿಡಬೇಕು 800 ಬಿಟ್ಟು ನಮಗೆ ಮಧ್ಯದಲ್ಲಿ ಎಕ್ಸ್ಟ್ರಾ ಬಾರು ಬರುತ್ತೆ ಇವಾಗ ಅವ್ರು ಬಿಟ್ಟಿದ್ದಾರೆ ಅಂತ ನೋಡೋಣ ಈ ಕಡೆ 500 ಆ ಕಡೆ 800 ಚೆಕ್ ಮಾಡೋಣ ಇವಾಗ ಅವ್ರು ಚೆಕ್ ಮಾಡ್ತಿದ್ದೀವಿ ನೋಡಿ 500 ಇದೆಯಾ ಅಂತ ನೀವು ಟೇಪ್ನ ಅಬ್ಸರ್ವ್ ಮಾಡ್ತಿರ್ಬೋದು ನೋಡ್ತಿದ್ದೀರಾ ಇಲ್ಲಿ 500 ಇಲ್ಲಿದೆ ಕರೆಕ್ಟಾಗಿ ಅವರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ನೋಡೋಣ ಇಲ್ಲಿ ನೋಡ್ತಿದ್ದೀರಾ 800 ಕರೆಕ್ಟಾಗಿ 800 ಇಂದನೇ ಅವರು ಎಕ್ಸ್ಟ್ರಾ ಬಾರ್ನ ಸ್ಟಾರ್ಟ್ ಮಾಡಿ ಹಾಗೇ ವೀಕ್ಷಕರೇ ನಾವಿವಾಗ ಬೀಮ್ 14 ನಾವಿವಾಗ ಈ ಸಪೋರ್ಟ್ ಕಾಲಮಿಗೆ ಬಂದಿದ್ವಿ C85 ಕಾಲಮ್ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿ ಟಾಪಲ್ಲಿ 16 mm ಎಕ್ಸ್ಟ್ರಾ ಬಾರ್ ಇದೆ ಮತ್ತು ಆ 16 mm ರೈಟ್ ಸೈಡಲ್ಲಿ 1700 ಲೆಫ್ಟ್ ಸೈಡಲ್ಲೂ ಕೂಡ 1700 ಅದನ್ನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ ಇವಾಗ ನೋಡಿ ಇವಾಗ ಸಪೋರ್ಟಿಂದ ಚೆಕ್ ಮಾಡ್ತಿದ್ದೀವಿ 1700 ಇದೆಯಾ ಅಂತ ಲೈವ್ ಆಗಿ ಚೆಕ್ ಮಾಡ್ತಿದ್ದೀನಿ ವೀಕ್ಷಕರೇ ಯಾಕೆಂತ ಹೇಳಿದ್ರೆ ಫ್ರೆಷರ್ ಅವ್ರಿಗೆ ತುಂಬ ನೀಟಾಗಿ ಅರ್ಥ ಆಗುತ್ತಿದ್ದು ಟಾಪ್ ರಾಡ್ ಯಾವುದು ಬಾಟಮ್ ರಾಡ್ ಯಾವುದು ಟಾಪ್ ಎಕ್ಸ್ಟ್ರಾ ರಾಡ್ ಯಾವುದು ಅಂತ ನೋಡಿ ಇಲ್ಲಿ ನೋಡ್ತಿದ್ದೀರಾ 1700 ಕರೆಕ್ಟಾಗಿ ಅಲ್ಲಿ ಎಕ್ಸ್ಟ್ರಾ ರಾಡ್ನ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟಾಗಿದೆ ಕಾಲಮ್ ಸಪೋರ್ಟಿಂದ 1700 ಮತ್ತು ಆ ಸೈಡ್ ಅಷ್ಟೇ 1700 ಇದೆ ಅದನ್ನ ನೋಡೋಣ ನೋಡಿ ಈ ಕಡೆಯಿಂದನೂ ಚೆಕ್ ಮಾಡ್ತಾ ಇದ್ದೀವಿ 1700 ಬರಬೇಕು ನಮಗೆ ಇಲ್ಲಿ ನೋಡ್ತಾ ಇದ್ದೀರಾ 1700 ಕರೆಕ್ಟಾಗಿ ಅಲ್ಲಿನೇ ಅದು ಎಕ್ಸ್ಟ್ರಾ ರಾಡ್ನ ಟಾಪಲ್ಲಿ ಎಕ್ಸ್ಟ್ರಾ ರಾಡ್ನ ಅಲ್ಲಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅದೇ ರೀತಿ ವೀಕ್ಷಕರೇ ನಮ್ಮದು 12 meter ಯಾವಾಗ ಎಂಡ್ ಆಗುತ್ತೆ ಆವಾಗ ಲ್ಯಾಪಿಂಗ್ ಬರುತ್ತೆ ಲ್ಯಾಪಿಂಗನ್ನು ನೋಡ್ತಿದ್ದೀವಿ ಇವಾಗ ನಾವು ಇದು 20 mm ರಾಡು ಸೊ 45x D ಮಾಡ್ತೀವಿ ನಾವು 50x D ಕೂಡ ಮಾಡ್ಬೋದು ಇವಾಗ ನಾವು ಲೆಂತ್ ಕೊಟ್ಟಿರೋದು ನೋಡಿ ಇಲ್ಲಿ 45x D ಮಾಡಿದ್ದಾರೆ ಇವಾಗ ಲ್ಯಾಪಿಂಗ್ ಲೆಂತ್ನ ನಾವು ಚೆಕ್ ಮಾಡ್ತಿದ್ದೀವಿ ನೋಡಿ ವೀಕ್ಷಕರೇ ನಮಗೆ 15x D ಮಾಡಿದ್ರೆ 800 ಬರಬೇಕಾಗುತ್ತೆ 45x D ಮಾಡ್ಬೋದು ಇಲ್ಲಿ 15x D ಮಾಡಿದ್ದೀವಿ ಟೋಟಲ್ ನಮಗೆ 900 ತನಕ ಬರ್ತಾ ಇದೆ ಇಲ್ಲಿ ನೋಡ್ಬೋದು ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ 9 ಇಲ್ಲಿದೆ 900 ತನಕ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಆಗಲ್ಲ ಲ್ಯಾಪಿಂಗು 15x D 800 ಇದ್ದರೂ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಏನು ಪ್ರಾಬ್ಲಮ್ ಆಗಲ್ಲ ಇದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಲ್ಯಾಪಿಂಗು
ಇನ್ನೊಂದು ವೀಕ್ಷಕರ ನಾವು ಇಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ನೋಡಿ, ಇದು ಕ್ಯಾಂಟಿಲಿವರ್ ಬೀಮು, ಲಾಸ್ಟಲ್ಲಿ ಕ್ಯಾಂಟಿಲಿವರ್ ಆಗಿ ಇಲ್ಲಿ ಯಾವುದು ಸಪೋರ್ಟ್ ಇರಲ್ಲ, ಕಾಲಮಿಂದ ಅಲ್ಲಿಗೆ ಹ್ಯಾಂಗಿಂಗ್ ಆಗ್ತದೆ, ಅಂದರೆ ಕ್ಯಾಂಟಿಲಿವರ್ ಆಗ್ತಾ ಇದೆ. ಹಾಗಾಗಿ ನೋಡಿ ನಮ್ಮದು ಎಕ್ಸ್ಟ್ರಾ ಬಾರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಎಂಡ್ ತನಕ ಹೋಗುತ್ತೆ. ಬಟ್ ಸಿಂಪ್ಲಿ ಸಪೋರ್ಟ್ ಬೀಮಲ್ಲಿ ಆ ಥರ ಆಗಲ್ಲ ನೋಡಿ, ಎಂಡ್ ಕ್ಯಾಂಟಿಲಿವರ್ ಬೀಮ್ ಎಂಡ್ ತನಕ ಟಾಪಲ್ಲಿ ಹೋಗ್ತಾ ಇದೆ. ಹಾಗೆಯೇ ನೀವು ಬಾಟಮಲ್ಲಿ ನೋಡ್ತಾ ಇರ್ಬೋದು, ಬಾಟಮಲ್ಲಿ ಎಕ್ಸ್ಟ್ರಾ ರಾಡ್ನ ಕೊಡಲ್ಲ. ಯಾಕೆ ಅಂತೇಳಿದ್ರೆ ಇದು ಕ್ಯಾಂಟಿಲಿವರ್ ಬೀಮ್ ಆಗಿರೋದ್ರಿಂದ ಎಕ್ಸ್ಟ್ರಾ ರಾಡ್ನ ಬಾಟಮಲ್ಲಿ ಕೊಟ್ಟಿರೋದಿಲ್ಲ. ಇದನ್ನು ಕೂಡ ನಾವು ಅವರು ಲೆಂತ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ ಡ್ರಾಯಿಂಗ್ ನೋಡಿಕೊಂಡು. ನಾರ್ಮಲಾಗಿ ಇಷ್ಟೇ ವೀಕ್ಷಕರೇ, ನಾವು ಮೇಯ್ನಾಗಿ ಡ್ರಾಯಿಂಗನ್ನು ನೋಡಬೇಕು, ಮತ್ತು ಡ್ರಾಯಿಂಗು ಯಾವ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗೋಕ್ಕೆ ಕಾಲಮ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ, ಕಾಲಮ್ ನಂಬರ್ನ ಅವರು ಮೆನ್ಷನ್ ಮಾಡಿರ್ತಾರೆ. ನೀವು ಇಲ್ಲಿ 14 ನಾವು ಅದೇ ರೀತಿ ಚೆಕ್ ಮಾಡಿದ್ದೀವಿ. ಮತ್ತು ಎಕ್ಸ್ಟ್ರಾ ರಾಡು ನೋಡಿ, ಟಾಪಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಬಾಟಮಲ್ಲಿ ಯಾವ್ದು ಕೊಟ್ಟಿದ್ದಾರೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಎಕ್ಸ್ಟ್ರಾ ರಾಡ್ನ ಎಷ್ಟು ಕೊಡಬೇಕು ಕಾಲಮಿಂದ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಇದನ್ನು ನೋಡಿಕೊಂಡು ನಾವು ಅವ್ರು ಆ ರೀತಿ ವರ್ಕ್ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಸ್ಟಿರಪ್ಸು ಅಷ್ಟೇ ನೋಡಿ, ಸ್ಟಿರಪ್ಸ್ನವರು ಮೆನ್ಷನ್ ಮಾಡಿದ್ದಾರೆ, 2 legged ಸ್ಟಿರಪ್ಸು, 8 mm, 100, ಫಸ್ಟ್ 100 ಇರಬೇಕು, 230 ಇರಬೇಕು, 100 ಇರಬೇಕು. ಇದನ್ನು ಕೂಡ ನಾವು ಮಾಡಿದಾರ ಇಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಇವಿಷ್ಟು ವೀಕ್ಷಕರೇ ನಾವು ಬೀಮ್ ಬಾರ್ಬೆಂಡಿಂಗ್ನ ಸೈಟಲ್ಲಿ ನೋಡಬೇಕಾದ್ರೆ ಚೆಕ್ ಮಾಡಬೇಕಾಗಿರ್ತಕ್ಕಂಥದ್ದು. ಇವಿಷ್ಟು ಇವತ್ತಿನ ಮಾಹಿತಿ ವೀಕ್ಷಕರೇ, ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.